ಸರ್ ನವೀನ್ಗೂ ದರ್ಶನ್ಗೂ ನಾನು ಅದನ್ನೇ ಕೇಳಿದೆ ನ ಅವರು ಇದಕ್ಕೂ ಮುಂಚೆ ನನ್ನ ಹತ್ರ ಮಾತಾಡಿರೋ ಆಡಿಯೋ ಇದಾರೋ ನವೀನ್ ಅವರು ಈಗ ಮೊನ್ನೆ ಮಾತಾಡಿದ ಆಡಿಯೋನೂ ಇದೆ ಅದಕ್ಕೂ ಮುಂಚೆ ಮಾತಾಡಿದ್ದು ಇದೆ ನವೀನ್ ಅವರು ಹೇಳೋದು ನವೀನ್ ನನಗೂ ದರ್ಶನ್ ಅವ್ರಿಗೂ ಸಂಬಂಧನೇ ಇಲ್ಲ ದರ್ಶನ್ ಅವರು ಕಲ್ ಕೊಟ್ಟೇ ಇಲ್ಲ ಇಲ್ಲಿ ನಾನ್ ಕಲ್ ತಂದಿರೋದು ಅಂತ ನನ್ನ ಹತ್ರ ಒಂದು ಆಡಿಯೋ ಇದೆ ನಿಮಗೆ ರಿಲೀಸ್ ಮಾಡ್ತೀನಿ ಬೇಕು ಅಲ್ಲಿ ಅದಾದ್ಮೇಲೆ ದರ್ಶನ್ ಕಡೆ ಅವರು ಒಂದು ವಿಡಿಯೋ ಮಾಡಿ ಬಿಡ್ತಾರೆ ಸರ್ ಇದೆಲ್ಲ ಪ್ರಕರಣ ಬೈಲಿಗೆ ಬಂದ ಮೇಲೆ ಯಾರೋ ನಾಗಣ್ಣ ಅನ್ನೋರು ಅನ್ಸುತ್ತೆ ತಾವೆಲ್ಲ ನೋಡಿದ್ರೆ ಅನ್ಸುತ್ತೆ ಇಲ್ಲ ಕಲ್ಲು ಕೊಟ್ಟು ಕಳ್ಸಿದ್ ನಾವೇನೆ ಅಂತ ಹೇಳ್ತಾರೆ ಈ ನವೀನ್ ನೋಡಿದ್ರೆ ದರ್ಶನ್ ನನಗೆ ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ ಸರ್ ಈಗ ಬದಲಾಗಿದೆ ಮೊದಲು ನಾವು ದರ್ಶನ್ ಕಡೆ ಅವರು ದರ್ಶನ್ ಅವ್ರೆ ಅಂತ ಹೇಳ್ದ ಈ ಪ್ರಕರಣ ಎಲ್ಲ ಬೈಲಿಗೆ ಬಂತು ಆವಾಗ ದರ್ಶನ್ ಅವ್ರು ಕೊಟ್ಟೇ ಇಲ್ಲ ಇದು ನಾನ್ ತಂದಿರೋ ಅಂತದ್ದು ಅಂತ ಹೇಳ್ತೇನೆ ನಾನು ಇದೆ ಬೇಕು ರಿಲೀಸ್ ಮಾಡ್ತೀನಿ ಮೈಕ್ ಮುಂದೆ ನೀವು ಮೈಕ್ ಇಟ್ಟು ಇದಕ್ಕೆಲ್ಲದಕ್ಕೂ ಕ್ಲಾರಿಟಿ ಸಿಗಬೇಕು ಅನ್ನೋದಾದ್ರೆ ನಟ ದರ್ಶನ್ ಸರೇ ಒಂದು ಪ್ರೆಸ್ ಮೀಟ್ ಮಾಡಬೇಕಾಗುತ್ತೆ ಯಾಕೆಂದರೆ ಈಗ ಅವನು ನಟ ದರ್ಶನ್ ಸರ್ ಹೆಸರು ಸಹ ಹೇಳ್ಕೊಂಡೇ ವಸೂಲಿ ಮಾಡ್ತಾ ಇರೋದು ಯಾಕೆಂದ್ರೆ ಈ ದರ್ಶನ್ ಸರೇ ಮುಂದೆ ಬಂದು ಕೊಡಗೈದಾನಿಯಾಗಿ ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ ಅಂದಾಗ ಸಾಮಾನ್ಯ ಮನಸ್ಥಿತಿ ಅಂತವ್ರು ಏನಾಗುತ್ತೆ ಓ ದರ್ಶನ್ ಸರೇ ಕೊಟ್ಟಿದ್ದಾರೆ ನಾವೊಂದು ಐದು ಸಾವಿರ ಕೊಡೋಣ ಹತ್ತು ಸಾವಿರ ಕೊಡೋಣ ಅಂತ ಹೇಳಿ ದರ್ಶನ್ ಸರ್ನ ಇಲ್ಲಿ ಪ್ರಚಾರಕ್ಕೆ ಬಳಸ್ಕೊಳ್ತಾರೆ ಹಾಗಾಗಿ ದರ್ಶನ್ ಸರ್ ಒಂದು ಕ್ಲಾರಿಟಿ ಕೊಡಬೇಕು ಇದಕ್ಕೆ ಬಂದ್ಬಿಟ್ಟು ನವೀನ್ ನಮ್ಮ ಕಡೆಯವನ ಅಲ್ವಾ ಏನು ಈಗ ಮೊನ್ನೆ ನಾಗಣ್ಣ ಅನ್ನೋರು ಏನು ಹೇಳಿದಾರಲ್ವಾ ನಾಗಣ್ಣ ಅನ್ನೋರು ಹೇಳಿರೋದಕ್ಕೆ ಕ್ಲಾರಿಟಿ ಕೊಡ್ಬೇಕು ಯಾಕೆ ನಾನೇ ಕಲ್ ಕಳಿಸ್ಕೊಟ್ಟೆ ಅಂತ ನಾಗಣ್ಣ ಅವ್ರು ಹೇಳಿದ್ದಾರೆ ದರ್ಶನ ಸ್ನೇಹಿತ ಅಂತ ಹೇಳ್ಕೊಂಡು ಅದನ್ನು ಕ್ಲಾರಿಟಿ ಕೊಡ್ಬೇಕು ಯಾಕೆಂದ್ರೆ ನವೀನ್ ಇವಾಗ ನಮಗೂ ದರ್ಶನ್ಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದೆ ಹಾಗಾಗಿ ಪಬ್ಲಿಕ್ಸಿಗೆ ಈಗ ಏನಿದ್ರು ರಾಜ್ಯದ ಜನತೆ ಹಾಗೂ ದೇಶದ ಜನತೆಗೆ ಇಷ್ಟೇ ಮನವಿ ಮಾಡೋದು ಈಗಾಗಲೇ ಏನು ಕಲ್ಲು ಬಂದಿತ್ತು ಆ ಕಲ್ಲನ್ನ ಫಾರೆಸ್ಟ್ ಇಲಾಖೆಯವರು ವಶಪಡಿಸ್ಕೊಂಡು ಏನೋ ಒಂದು ಚಿಕ್ಕದಾಗಿ ರೆಡಿ ಮಾಡಿದ್ದಾರೆ ಆ ಫೋಟೋನು ಸಹ ಈ ನವೀನ್ ಗೌಡ್ನ ಅಂತವರು ಮತ್ತು ನವೀನ್ ಗೌಡ ಮತ್ತು ನವೀನ್ ಗೌಡ್ನ ಅಂತ ಇನ್ನೂ ಹಲವರು ಆ ಫೋಟೋನ ಯಾಕೆಂದರೆ ಅರ್ಜುನನ ಸಮಾಧಿ ಏನೋ ಹಾಳಾಗಿದೆ ತಾತ್ಕಾಲಿಕ ಮಾತ್ರ ಆಗಿದೆ ಪರ್ಮನೆಂಟ್ ಆಗಿಲ್ಲ ಅಂತೇಳಿ ಇನ್ನೂ ಮುಂದಿನ ದಿನಗಳಲ್ಲಿ ಇಂಥ ಹತ್ತು ಜನ ಹುಟ್ಟುಕೊಳ್ತಾರೆ ಮತ್ತು ನವೀನು ಸಹ ಇನ್ನೂ ಕೇಳ್ಬೋದು ದಯವಿಟ್ಟು ಎಲ್ಲರಲ್ಲೂ ಮನವಿ ಮಾಡಿ ಕೇಳ್ಕೊಳ್ತೀನಿ ಯಾರೂ ಸಹ ಯಾರ ಖಾತೆಗೂ ಅರ್ಜುನನ ಹೆಸರಲ್ಲಿ ಹಣ ಕೇಳ್ಕೊಂಡು ಬಂದರೆ ದಯವಿಟ್ಟು ಹಾಕಬೇಡಿ ಯಾಕೆ ಅಂದರೆ ಯಾರಿಗೂ ಹಕ್ಕಿಲ್ಲ ಆ ಅರ್ಜುನನ ಸಮಾಧಿನ ಕಟ್ಟಲಿಕ್ಕೆ ಯಾರಿಗೂ ಹಕ್ಕಿಲ್ಲ ಅದು ಸರ್ಕಾರನೇ ಮಾಡಬೇಕು ಇಲಾಖೆನೇ ಮಾಡಬೇಕು ಅಂತೇಳಿ ಮನವಿ ಮಾಡ್ತೀನಿ ಸರ್ ನಮ್ಮ ಇವಾಗ ಇರೋದು ಎಲ್ಲ ಸಕಲೇಶ್ಪುರದ ಜನಗಳ ಮಾತೇನಿದೆ ಅಂತಂದರೆ ಫಾರೀಸ್ಟ್ ಇಲಾಖೆ ಏನು ಮಾದೇವಪ್ಪ ಮಾದೇವಪ್ಪ ಅವರು ಇದ್ದಾರಲ್ಲ ಅವ್ರನ್ನ ತಕ್ಷಣ ಅಮಾನತ್ ಮಾಡಬೇಕು ಅಂತ ನಮ್ಮ ನಮ್ಮೆಲ್ಲರ ಒಂದು ಮಾತು ಏನಕ್ಕೆ ಅಂತಂದರೆ ಒಬ್ಬರು ರಿಸರ್ವ್ ಫಾರೆಸ್ಟ್ ಅಲ್ಲಿ ಹಿಂದೆ ಒಂದು ಘಟನೆ ನೀವೆಲ್ಲ ಎಲ್ಲ ತೋರಿಸಿದಿರ ಎಲ್ಲ ಟಿ ವಿಗಳಲ್ಲೆಲ್ಲ ತೋರಿಸಿದೀರ ಒಬ್ಬ ಬ ಕೂಲಿ ಕಾರ್ಮಿಕ ಹೋಗಿ ರಿಸರ್ವ್ ಅಲ್ಲಿ ಒಂದು ಚಿಕ್ಕದಾಗಿ ಹಾಕಿದ್ರೆ ಅದನ್ನು ತೆರವುಗೊಳಿಸ್ತಾರೆ ಬಂದು ವಿತಿನ್ ಫೈವ್ ಅವರ್ ಫೈವ್ ಗಂಟೆ ಐದು ಗಂಟೆ ಒಳಗೆ ತೆರವುಗೊಳಿಸ್ತಾರೆ ಅದನ್ನ ಬಂದುಬಿಟ್ಟು ಅಂಥ ಒಂದು ಇಲಾಖೆ ಇರಬೇಕಾದ್ರೆ ಆ ಇಲಾಖೆಯವರು ಹೆಂಗೆ ರಿಸರ್ವ್ ಫಾರೆಸ್ಟ್ಗಳಿಗೆ ಇವರಿಗೆ ಪರ್ಮಿಷನ್ ಕೊಡ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಬಟ್ ಸರ್ಕಾರದಿಂದ ಇದಕ್ಕೆ ಸೂಕ್ತವಾದ ಪರ್ಮಿಷನ್ ತಗೊಂಡು ಬಂದು ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರೋದು ಬಟ್ ಯಾರದೇ ಯಾವುದೇ ಥರದ ಉಡಾಫೆ ಮನಸ್ಥಿತಿ ಇಟ್ಕೊಂಡು ಮಾಡಿರೋದು ಭಾರಿ ಎಲ್ಲರಿಗೂ ಸಕಲೇಶ್ಪುರದ ಜನತೆಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಬೇಜಾರದ ಮಾತು ಏನಂತಂದರೆ ಸಕಲೇಶ್ಪುರದ ಜನತೆಯವರಿಗೆ ಯಾರೂ ಗಂಡಸ್ಥಾನ ಇಲ್ಲ ಮಾಡೋದಕ್ಕೆ ಇದೊಂದು ಕೆಲಸನ ಮಾಡೋಕ್ಕೆ ನಾವು ಎಚ್ ಡಿ ಕೋಟೆಯಿಂದ ಬಂದು ಮಾಡ್ತಾ ಅಂದರೆ ಅಂದ್ರೆ ನರ ನರಸತ್ತವರು ಅಂತ ಒಂದು ಮಾತು ಹೇಳಿದೆ ನಾವು ಇದನ್ನ ನಾವು ಯಾರು ಸಹಿಸಲ್ಲ ಇದನ್ನ ಇದನ್ನ ನಾವು ಸುಮ್ಮನೆ ಇಲ್ಲಿ ತನಕ ಸುಮ್ಮನೆ ಅಲ್ಲ ನಾವು ಇದನ್ನ ಸಹಿಸೋದು ಇಲ್ಲ ನೀವು ಮುಂದೆನೂ ಅಷ್ಟೇ ಬಿಡೋದಿಲ್ಲ ಇದಕ್ಕೆ ಏನಕ್ಕೆ ನಮ್ಮ ಉದ್ದೇಶ ಏನಂದ್ರೆ ಸರ್ಕಾರದಿಂದ ಬಂದು ಅದು ಐಟೆಕ್ ಆಗಲಿ ಎಲ್ಲ ಚಿಕ್ಕದಾಗಿ ಆಗಲಿ ಚೊಕ್ಕದಾಗಲಿ ಮಾಡಿಕೊಟ್ರೂ ನಾವು ಅದನ್ನ ನೋಡ್ಕೊಂಡು ಯಾಕಂದ್ರೆ ಆ ತಾಯಿ ಚಾಮುಂಡೇಶ್ವರಿನಂತ ಒತ್ತಿರೋಂಥ ಆನೆ ನಾವು ಆನೆ ರೂಪದಲ್ಲಿ ಇದನ್ನ ನೋಡ್ತಿಲ್ಲ ದೇವ್ರ ರೂಪದಲ್ಲಿ ನೋಡ್ತಿರೋ ಆ ಆನೆ ಹೆಸರು ಹೇಳ್ಕೊಂಡು ಆ ಒಂದು ಏನು ಸಮಾಜ ಇದು ಕಟ್ತೀವಿ ನಾವು ಮಾಡ್ತೀವಿ ಸ್ಮಾರಕ ಕಟ್ತೀವಿ ಅಂತೇಳಿ ಸುಳ್ಳು ಹೇಳ್ಕೊಂಡು ಈ ಥರ ಎಲ್ಲ ಹಣಕಾಸನ್ನು ಅವರು ಡೈರೆಕ್ಟ್ ಅವ್ರ ಅಕೌಂಟಿಗೆ ಎಸ್ ಸರ್ ಈಗ ದರ್ಶನ್ ಸರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆಯಿತು ಅವ್ರು ನಾವು ಮಾಡ್ತೀವಿ ನಾವು ನಾವು ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅವ್ರೂ ಅವ್ರು ಬಂದು ಇದಕ್ಕೆ ಕ್ಲಾರಿಟಿ ಕೊಡಬೇಕಾಗುತ್ತೆ ದರ್ಶನ್ ಸಾರೇ ಬಂದು ಕ್ಲಾರಿಟಿ ಕೊಡ್ಬೇಕು ಬೇರೆ ಯಾರು ಅದು ಅದಾಗಲ್ಲ ಯಾಕಂದರೆ ಇವರು ವಸೂಲಿ ಮಾಡ್ತಿರೋದು ಡೈರೆಕ್ಟ್ ಬೇರೆ ಹತ್ತು ಜನ ಗ್ರೂಪಲ್ಲಿ ಹತ್ತು ಜನ ಅಕೌಂಟ್ ಬೇಕಾದ್ರು ಕೊಡ್ಬೇಕು ಕೊಟ್ಟಿಲ್ಲ ಅದು ಅವರು ವೈಯಕ್ತಿಕ ಅಕೌಂಟಾಗಿ ಕೊಟ್ಕೊಂಡಿದ್ದಾರೆ ಸ್ಕ್ಯಾನರ್ ಹಾಕಿದ್ದಾರೆ ಬರೀ ಸ್ಕ್ಯಾನರ್ ಜೊತೆಗೆ ಆ ಒಂದು ಅರ್ಜುನ ಆನೆಯ ಫೋಟೋನ ಸಹಿತ ಹಾಕಿದ್ದಾರೆ ಇದು ಒಳ್ಳೆಯದಲ್ಲ ಇದು ನಿಜವಾಗ್ಲೂ ಮುಂದಿನ ಬೆಳವಣಿಗೆ ಇದೆಯಲ್ಲ ಈ ಥರದವರು ತುಂಬ ಜನ ಆಗ್ತಾರೆ ತುಂಬ ಜನ ಹೋಗ್ತಾ ಇರುತ್ತೆ ಇದೇ ರೀತಿ ಇದನ್ನೆಲ್ಲ ಕಡಿವಾಣ ಹಾಕ್ಬೇಕಂದ್ರೆ ನಿಜವಾಗ್ಲೂ ನಿಮ್ಮೆಲ್ಲರ ಸಹಕಾರ ಬೇಕು ಹಾಗೆಯೇ ದಯವಿಟ್ಟು ಹೇಳ್ತೀನಿ ನಮ್ಮ ಸಕಲೇಶ್ಪುರದ ಇಲಾಖೆ ಪಾರಿಸ್ ಇಲಾಖೆಯಲ್ಲಿ ಇದ್ದಾರಲ್ಲ ಸಾರ್ ನಿಜವಾಗ್ಲೂ ಹೇಳಬೇಕಂದ್ರೆ ಸಖತ್ತು ಉಡಾಫೆ ಮನ ಮನಸ್ಥಿತಿ ಇರೋವಂಥವ್ರು ದಯಮಾಡಿ ಅವ್ರನ್ನ ಅಮಾನತ್ ಮಾಡಬೇಕು ಯಾರು ಇದ್ದಾರಲ್ಲ ಅಮಾನತ್ ಮಾಡ್ಬೇಕಂತ ಈ ನಿಟ್ಟಿನಲ್ಲಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಮಾಡಲಿಲ್ಲ ಯಾಕಂದರೆ ನಾವು ಕೊಟ್ಟೀಗ ಐದು ನಾಲ್ಕೈದು ದಿನ ಆಗಿದೆ ಅವ್ರ ಮೇಲೆ ದೂರು ಕೊಟ್ಟು ಐದು ನಾಲ್ಕೈದು ದಿನ ಆಗಿದೆ ಇವತ್ತಿನವರೆಗೂ ಒಂದೇ ಒಂದು ಏನೇ ಎಫ್ ಐ ಆಗಲಿ ಏನೇ ಕ್ರಮ ಕೈಗೊಂಡಿಲ್ಲ ಕಾರಣ ಏನಂತ ಬೇಕಲ್ವ ಅದಕ್ಕೆ ಇವರು ಯಾವ ರೀತಿ ಸರ್ಕಾರದ ಅನುಮತಿ ಇಲ್ದನೇ ಪರ್ಮಿಷನ್ ಕೊಟ್ಟು ಮಾಡಿ ಅಂತಂದರೆ ನಾಳೆ ದಿನ ಇನ್ನೊಬ್ಬ ನಾನು ಸರ್ಕಾರದ ಒಳ್ಳೆ ಈಗ ಹೇಳ್ಬೋದು ಅರ್ಜುನನ ಸ್ಮಾರಕ ಕಟ್ತಿರೋದು ಒಳ್ಳೇದಂತ ಜನರ ದೃಷ್ಟಿಯಲ್ಲಿ ಇರ್ಬೋದು ಆದರೆ ಇದೇ ರೀತಿ ನಾಳೆ ಒಬ್ಬ ದೇವಸ್ಥಾನಕ್ಕೆ ನಾನೊಂದು ದೇವಸ್ಥಾನ ಕಟ್ಟೋದು ಒಂದು ಒಳ್ಳೆ ಒಳ್ಳೆ ರೀತಿ ಅಲ್ವಾ ಅದೇ ರೀತಿ ಯಾರಾದರೂ ನಾಳೆ ಒಂದು ಬಿ ಮರನ ಕಡ್ದುಬಿಟ್ಟು ನಾನು ಒಳ್ಳೆ ಕೆಲಸ ಇದ್ದೀನಿ ನೀವು ಪಾರೀಶ್ ಅವ್ರು ಕೇಳಬಾರ್ದು ಅವ್ರು ಕೇಳಬಾರ್ದು ಅರ್ಜುನಿಗೆ ಕಟ್ಟಕ್ಕಂಥ ಪರ್ಮಿಷನ್ ನೀವು ಬೈಬಲಲ್ಲಿ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿರಾದ್ಮೇಲೆ ನನಗೂ ಕೊಡಿ ನಾನು ದೇವಸ್ಥಾನ ಕಟ್ತೀನಿ ಅನ್ನೋ ಮನಸ್ಥಿತಿ ಕೇಳಿದ್ರೆ ಕೊಡ್ತಾರೆ ಇವರು ಕೊಡೋಲ್ಲ ಯಾವ ಕಾರಣಕ್ಕೂ ಹಾಗೇನೆ ಇದು ಮಾಡಿರೋದು ತಪ್ಪು ದಯಮಾಡಿ ಇದನ್ನು ಕಾನೂನು ಸೂಕ್ ಸೂಕ್ತವಾಗಿ ಕ್ರಮ ಕೈಗೊಳ್ಬೇಕಂತ ಕೇಳ್ಕೊಳ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇದೇನಾದ್ರು ಯಾರೂ ಇದು ಪರಿಣಯ ಗಮನಕ್ಕೆ ತಾಯ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಮಲ್ನಾಡ್ ರಕ್ಷಣಾ ಸೇನೆಯಿಂದ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಲ್ನಾಡ್ ರಕ್ಷಣೆ ನಿಮ್ಮ ಅಧ್ಯಕ್ಷ